ಬೆಂಗಳೂರಿನಲ್ಲಿ ಮತ್ತೋರ್ವ ಕಾಂಗ್ರೆಸ್ ಶಾಸಕರ ಬೆಂಬಲಿಗರ ರೌಡಿಸಂ ನಡೀತಾ ಇದೆ. ಶಾಸಕ ಎಚ್ ಟಿ ಸೋಮಶೇಖರ್ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಜಾಗ ನೀಡದಕ್ಕೆ ಪ್ರಕಾಶ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕುಕ್ಕರ್ ನೀಡೋ ಕಾರ್ಯಕ್ರಮಕ್ಕೆ ಜಾಗ ಕೇಳಿದ್ದ ಶಾಸಕರ ಬೆಂಬಲಿಗರು, ಆದ್ರೆ ಕಾರ್ಯಕ್ರಮಕ್ಕೆ 4 ಎಕರೆ ಜಾಗ ಕೊಡಲು ಪ್ರಕಾಶ್ ಒಪ್ಪಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಡು ರೋಡ್ನಲ್ಲೇ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲಿನಿಂದ ಎದೆಗೆ ಜಜ್ಜಿ ಹಾಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರು ಗೂಂಡಾಗಿರಿ ನಡೆಸಿದ್ದಾರೆ. 3rd level ನಾಯಕರಾಯಿತು, 2nd level ನಾಯಕರ ಅಟ್ಟಹಾಸ ಮುಗಿತು, ಈಗ 1st level ನಾಯಕರ ದರ್ಪ ಈಗ ನಡೀತಾ ಇರುವಂತದ್ದು. ನಿನ್ನೆ ತಡರಾತ್ರಿ 10:15ಕ್ಕೆ ಪ್ರಕಾಶ್ ಎಂಬ ಕೆಲಸಗಾರನ ಮೇಲೆ ಲಾಂಗು ಮಚ್ಚು ದೊಣ್ಣೆ ಕಲ್ಲುಗಳಿಂದ ಅಟ್ಟಾಡಿಸಿ ಹೊಡೆದು ಹಾಗೆ ತಿರಿಸಿಕೊಂಡಿದ್ದಾರೆ. ಶಾಸಕ ಎಚ್ ಟಿ ಸೋಮಶೇಖರ್ ಬೆಂಗಳೂರಿನಲ್ಲಿ ಮತ್ತೋರ್ವ ಕಾಂಗ್ರೆಸ್ ಶಾಸಕರ ಬೆಂಬಲಿಗರ ರೌಡಿಸಂ ನಡೀತಾ ಇದೆ. ಶಾಸಕ ಎಚ್ ಟಿ ಸೋಮಶೇಖರ್ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಜಾಗ ನೀಡದಕ್ಕೆ ಪ್ರಕಾಶ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕುಕ್ಕರ್ ನೀಡೋ ಕಾರ್ಯಕ್ರಮಕ್ಕೆ ಜಾಗ ಕೇಳಿದ್ದ ಶಾಸಕರ ಬೆಂಬಲಿಗರು, ಆದ್ರೆ ಕಾರ್ಯಕ್ರಮಕ್ಕೆ 4 ಎಕರೆ ಜಾಗ ಕೊಡಲು ಪ್ರಕಾಶ್ ಒಪ್ಪಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಡು ರೋಡ್ನಲ್ಲೇ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲಿನಿಂದ ಎದೆಗೆ ಜಜ್ಜಿ ಹಾಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರು ಗೂಂಡಾಗಿರಿ ನಡೆಸಿದ್ದಾರೆ. 3rd level ನಾಯಕರಾಯಿತು, 2nd level ನಾಯಕರ ಅಟ್ಟಹಾಸ ಮುಗಿತು, ಈಗ 1st level ನಾಯಕರ ದರ್ಪ ಈಗ ನಡೀತಾ ಇರುವಂತದ್ದು. ನಿನ್ನೆ ತಡರಾತ್ರಿ 10:15ಕ್ಕೆ ಪ್ರಕಾಶ್ ಎಂಬ ಕೆಲಸಗಾರನ ಮೇಲೆ ಲಾಂಗು ಮಚ್ಚು ಬೆಂಗಳೂರಿನಲ್ಲಿ ಮತ್ತೋರ್ವ ಕಾಂಗ್ರೆಸ್ ಶಾಸಕರ ಬೆಂಬಲಿಗರ ರೌಡಿಸಂ ನಡೀತಾ ಇದೆ. ಶಾಸಕ ಎಚ್ ಟಿ ಸೋಮಶೇಖರ್ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಜಾಗ ನೀಡದಕ್ಕೆ ಪ್ರಕಾಶ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕುಕ್ಕರ್ ನೀಡೋ ಕಾರ್ಯಕ್ರಮಕ್ಕೆ ಜಾಗ ಕೇಳಿದ್ದ ಶಾಸಕರ ಬೆಂಬಲಿಗರು, ಆದ್ರೆ ಕಾರ್ಯಕ್ರಮಕ್ಕೆ 4 ಎಕರೆ ಜಾಗ ಕೊಡಲು ಪ್ರಕಾಶ್ ಒಪ್ಪಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಡು ರೋಡ್ನಲ್ಲೇ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲಿನಿಂದ ಎದೆಗೆ ಜಜ್ಜಿ ಹಾಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರು ಗೂಂಡಾಗಿರಿ ನಡೆಸಿದ್ದಾರೆ. 3rd level ನಾಯಕರಾಯಿತು, 2nd level ನಾಯಕರ ಅಟ್ಟಹಾಸ ಮುಗಿತು, ಈಗ 1st level ನಾಯಕರ ದರ್ಪ ಈಗ ನಡೀತಾ ಇರುವಂತದ್ದು. ನಿನ್ನೆ ತಡರಾತ್ರಿ 10:15ಕ್ಕೆ ಪ್ರಕಾಶ್ ಎಂಬ ಕೆಲಸಗಾರ